ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ಹೊಸ ವ್ಲಾಗ್ ಯಾವ್ದ್ರ ಬಗ್ಗೆ ಅಂದ್ರೆ, ನೀವು ಆಲ್ಮೋಸ್ಟ್ ಎಲ್ಲರೂ ಬಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿರ್ತೀರಾ. ಬಟ್ ಎಲ್ರು ಬಂದು ಯಾವ ರೂಟ್ ನ ಯೂಸ್ ಮಾಡಿರ್ತೀರಂದ್ರೆ, ಕೊಳ್ಳೇಗಾಲ ರೂಟು ಇಲ್ಲಾಂದ್ರೆ ಮೇಟೂರ್ ಮೇಲೆ ಹೋಗೋ ರೂಟ್ ಯೂಸ್ ಮಾಡಿರ್ತೀರಾ. ಬೈಕಲ್ಲಿ ಹೋಗೋರ್ಗೋಸ್ಕರನೇ ಈ ವಿಡಿಯೋ, ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ತೋರಿಸೋ ರೂಟ್ ಬಂದು ಸ್ವಲ್ಪ ಜನ ಗೊತ್ತಿದೆ, ಬಟ್ ಯಾರ್ಯಾರಿಗೆಲ್ಲ ಗೊತ್ತಿಲ್ವೋ ಅವ್ರಿಗೆಲ್ಲ ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ಈ ರೂಟಲ್ಲಿ ಹೋಗೋದ್ರಿಂದ ನಿಮ್ಗೆ ಅರೌಂಡ್ 70 ಕಿಲೋಮೀಟರ್ಸ್ ತನಕ ಸೇವ್ ಮಾಡ್ಬೋದು. ಅದು ಒಂದೇ ಅಲ್ಲ ರೀ, ಈ ರೂಟ್ ಪೂರ್ತಿ ಬಂದು 90% ನಿಮ್ಗೆ ಫಾರೆಸ್ಟ್ ಏರಿಯಾ ಅನ್ನೋದ್ರಿಂದ ತುಂಬಾನೇ ಸೂಪರ್ ಆಗಿರುತ್ತೆ ರೂಟು. ಅದು ನೀವು ಮಳೆಗಾಲದಲ್ಲೆಲ್ಲ ಹೋದ್ರೆ ಅದ್ಭುತವಾಗಿರುತ್ತೆ ರೂಟು. ಅದರಿಂದ ಒನ್ಸ್ ಈ ರೂಟ್ ನ ಟ್ರೈ ಮಾಡಿ. ಮಧ್ಯದಲ್ಲಿ ನಿಮ್ಗೆ ಪ್ರಾಣಿಗಳನ್ನ ಆರಾಮಾಗಿ ನೋಡ್ಬೋದು. ನಾವಂತೂ ಜಿಂಕೆಗಳು ಮತ್ತೆ ನವಿಲು ಈ ತರ ಎಲ್ಲ ತುಂಬಾ ನೋಡ್ತೀವಿ. ನೀವು ನೋಡ್ಬೇಕಂತ ಅನ್ಕೊಂಡಿದ್ರೆ ಆರಾಮಾಗಿ ಈ ರೂಟ್ ನ ಟ್ರೈ ಮಾಡಿ. ಈ ವಿಡಿಯೋ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಇರುತ್ತೆ, ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಅದೇ ತರ ನೀವು ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಪಕ್ಕದಲ್ಲಿರೋ ರೆಡ್ ಕಲರ್ ಬಟನ್ ನ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಆ ಬೆಲ್ ಐಕಾನು ಕ್ಲಿಕ್ ಮಾಡ್ಕೊಳ್ಳಿ, ಆವಾಗಲೇ ನಾನು ವೀಕ್ಲಿ ವೀಕ್ಲಿ ಹಾಕೋ ವಿಡಿಯೋಸ್ ನಿಮಗೆ ನೋಟಿಫೈ ಆಗುತ್ತೆ. ಬನ್ನಿ, ತಡ ಮಾಡದೆ ವಿಡಿಯೋ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂತ. ಈಗ ಯಾವ ತರ ಬ್ಯಾಂಗ್ಳೂರಿಂದ ನೀವು ಡೈರೆಕ್ಟ್ ಆಗಿ MMLs ರೀಚ್ ಆಗೋದಂತ ನೋಡೋಣ. ಬನ್ನಿ, ಫಸ್ಟ್ ಬಂದು ನೀವು ಹೊಸೂರ್ ತಲುಪಿಬಿಡಿ. ಹೊಸೂರ್ಗೆ ಬ್ಯಾಂಗ್ಳೂರಿಂದ 40 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಅಂಚೆಟ್ಟಿ ಅಂತ ಒಂದು ಊರು ಬರುತ್ತೆ. ಮಧ್ಯದಲ್ಲಿ ನಿಮಗೆ ದಿಂಕಣಿ ಕೋಟೆ ಅಂತ ಒಂದು ಊರು ಬರುತ್ತೆ. ನಿಮಗೆ ದಿಂಕಣಿ ಕೋಟೆಯಿಂದನೂ MMLs ತನಕ ಫುಲ್ ಅಂಡ್ ಫುಲ್ ಫಾರೆಸ್ಟ್ ಇರುತ್ತೆ. ಅದರಿಂದ ತುಂಬಾನೇ ಅದ್ಭುತವಾಗಿರುತ್ತೆ ಈ ರೈಡ್ ಅಂತೂ. ನಿಮಗೆ ನೀವಂತೂ ಬೈಕ್ ರೈಡ್ ಲವರ್ ಆಗಿದ್ರೆ ಈ ರೂಟ್ ನ ನೀವು ಟ್ರೈ ಮಾಡಲೇಬೇಕು, ಅಷ್ಟೊಂದು ಸುಂದರವಾದ ಒಂದು ರೂಟ್ ಇದು. ನೀವು ಅಂಚೆಟ್ಟಿ ರೀಚ್ ಮಾಡೋಕ್ಕೆ ಒಂದು 52 ಕಿಲೋಮೀಟರ್ಸ್ ಆಗುತ್ತೆ ಹೊಸೂರಿಂದ. ಅಲ್ಲಿಂದ ನಿಮಗೆ ಒಂದು ಸ್ವಲ್ಪ ಮುಂದೆ ಹೋದ್ರೇ ನಿಮಗೆ ಫಾರೆಸ್ಟ್ ಆಫೀಸು, ಅಲ್ಲಿ ನಿಮಗೆ ಎಂಟ್ರಿ ಫೀ ತಗೋತಾರೆ, 20 ರುಪೀಸ್ ಪೇ ಮಾಡಬೇಕಾಗುತ್ತೆ. ಅದಾದಮೇಲೆ ಡೈರೆಕ್ಟಾಗಿ ನೀವು ಹೊಗೆನೇಕಲ್ ರೀಚ್ ಆಗಿ, ಹೊಗೆನೇಕಲ್ಗೆ ನಿಮಗೆ ಅಂಚೆಟ್ಟಿಯಿಂದ ಒಂದು 32 ಕಿಲೋಮೀಟರ್ಸ್ ಆಗುತ್ತೆ. ನೀವು ಹೊಗೆನೇಕಲ್ ಒಳಗಡೆ ಹೋಗಬಾರ್ದು, ಹೊಗೆನೇಕಲ್ ಮುಂಚೆನೆ ಒಂದು 3 ಕಿಲೋಮೀಟರ್ಸಲ್ಲಿ ತೆಪ್ಪದಲ್ಲಿ ನಿಮಗೆ ಬೈಕ್ನ ಆ ಕಡೆ ಸಾಗಿಸ್ತಾರೆ. ಇಲ್ಲಿ ಬೈಕ್ನ ಸಾಗಿಸೋಕ್ಕೆ ನಿಮಗೆ ಬೇಸ್ಡ್ ಆನ್ ಬೈಕ್ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 150 cc ಇಲ್ಲ 200 cc ತನಕ 70 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ವೆಯ್ಟ್ ಮೇಲೆ ಅವರು ಇನ್ಕ್ರೀಸ್ ಮಾಡ್ಕೋತಾ ಹೋಗ್ತಾರೆ. ಆಲ್ಮೋಸ್ಟ್ ಗೊತ್ತಿದ್ರೆ ಕಡಿಮೆನೆ ಚಾರ್ಜ್ ಮಾಡ್ತಾರೆ, ಬಟ್ ಸ್ವಲ್ಪ ಹೋಗೋದು ಇವಾಗ ನೀರು ಕಡಿಮೆ ಆಗ್ತಾ ಇರೋದ್ರಿಂದ ನೀವು ಒಳಗಡೆ ತನಕ ಹೋಗ್ಬೇಕಾಗುತ್ತೆ ಬೈಕ್ ತಗೊಂಡು. ಅದು ಸ್ವಲ್ಪ ಕಷ್ಟ ಆಗುತ್ತೆ, ನೀವು ತುಂಬ ದೊಡ್ಡ ಬೈಕ್ಸ್ ಎಲ್ಲ ತಗೊಂಬಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಅದರಿಂದ ನೋಡ್ಕೊಳ್ಳಿ. ಮೆತ್ತಗರ
ಅಯ್ಯೋ ಅಯ್ಯೋ ಈಗ ತೆಪ್ಪದಿಂದ ದಾಟ್ಕೊಂಡು ಆ ಕಡೆ ಇದ್ದ ತಮಿಳ್ನಾಡು, ಈ ಕಡೆ ಇರೋ ಕರ್ನಾಟಕ. ಈ ಕಡೆ ಇರೋ ಊರ ಹೆಸರು ಬಂದು ಆಲಂಬಾಡಿ ಅಂತ. ಈ ಆಲಂಬಾಡಿಯಿಂದ ಡೈರೆಕ್ಟಾಗಿ ನಿಮಗೆ MMHLsಗೆ ಜಸ್ಟ್ 50 ಕಿಲೋಮೀಟರ್ಸ್ ಮಾತ್ರ ಆಗುತ್ತೆ. ಅದೇ ನೀವು ಕೊಳ್ಳೇಗಾಲ ಮೇಲೆ ಬಂದರೆ 220 ಕಿಲೋಮೀಟರ್ಸ್ ಆಗುತ್ತೆ. ನೀವು ಮೇಟೂರ್ ಮೇಲೆ ಹೋದರೆ 260 ಕಿಲೋಮೀಟರ್ಸ್ ಆಗುತ್ತೆ. ಯಾವ ಥರ ಲೆಕ್ಕ ಇಟ್ಕೊಂಡ್ರೂ ನಿಮಗೆ 50-60 ಕಿಲೋಮೀಟರ್ ಕಡಿಮೆ ಆಗುತ್ತೆ. ಅದು ಮಾತ್ರ ಅಲ್ಲ, ನೀವು ಟ್ರಾವೆಲ್ ಮಾಡೋದು ಫುಲ್ ಆ್ಯಂಡ್ ಫುಲ್ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ತುಂಬಾ ಸೂಪರ್ ಆಗಿರುತ್ತೆ. ಮತ್ತೆ ಪಕ್ಕದಲ್ಲಿ ನೀವು ನೋಡಬಹುದು ಕಾವೇರಿ ನದಿ ನೀರು ಫುಲ್ ಅಂಡ್ ಫುಲ್ ಇದ್ರ ಪಕ್ಕದಲ್ಲೇ ನೀವು ಟ್ರಾವೆಲ್ ಮಾಡ್ಕೊತಾ ಹೋಗ್ತಿರ್ತೀರಾ. ಈಗ ನೋಡಿ ಒಂದು ಜಿಂಕೆ ಕ್ರಾಸ್ ಮಾಡ್ಕೊಂಡು ಹೋಗ್ತಿದೆ, ಯಾವ ತರ ಹೋಗ್ತಿದೆ ನೋಡಿ. ಆಲಂಬಾಡಿಯಿಂದ ಅರೌಂಡ್ 28 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡ್ಕೋತಾ ಹೋದ್ರೆ ಅಲ್ಲಿ ನಿಮಗೆ ಇನ್ನೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಆ ಚೆಕ್ ಪೋಸ್ಟ್ ಅಲ್ಲಿ ನೀವು 10 ರುಪೀಸ್ ಪೇ ಮಾಡಬೇಕಾಗುತ್ತೆ. ಅಲ್ಲಿಂದ ನೀವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಅದು ಒಂದು 22 ಕಿಲೋಮೀಟರ್ಸ್ ಆಗುತ್ತೆ. ಒನ್ಸ್ ನೀವು ಆ 22 ಕಿಲೋಮೀಟರ್ಸ್ ಹತ್ಬಿಟ್ಟು ಹೋದ್ಮೇಲೆ ನೀವು ಡೈರೆಕ್ಟಾಗಿ MMHLsಗೆ ರೀಚ್ ಆಗಿರ್ತೀರ. ತುಂಬಾ ಅದ್ಭುತವಾದ ರೂಟು, ನಿಮಗೆ ರೋಡ್ಸಲ್ಲೂ ಏನು ಕಾಂಪ್ರಮೈಸ್ ಇಲ್ಲ, ಸೂಪರ್ ಆಗಿದೆ ರೋಡು. ಒಂದು 2-3 ಕಡೆ ಮಾತ್ರ ಸ್ವಲ್ಪ ಆಚೆ ಕಡೆ ಈಚೆ ಕಡೆ ಇದೆ. ಅದೇ ನೀವು ಕೊಳ್ಳೇಗಾಲ ರೂಟಲ್ಲಿ ಬಂದರೆ ತುಂಬಾ ಖರಾಬಾದ ರೋಡು. ಅದಕ್ಕೆ ನೀವು ಈ ರೂಟ್ನ ಚೂಸ್ ಮಾಡಿಕೊಂಡು ಬೈಕ್ ರೈಡ್ ಬನ್ನಿ, ತುಂಬಾ ಅದ್ಭುತವಾಗಿರುತ್ತೆ. ಕಾರಲ್ಲಿ ಬರೋರಿಗೆ ನಾನು ಇದನ್ನ ಸಜೆಸ್ಟ್ ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ಹೋಗೋಕ್ಕೂ ಆಗಲ್ಲ ನಿಮಗೆ, ಯಾಕಂದ್ರೆ ನಿಮ್ಮ ಕೈಲಿ ದಾಟಕ್ಕಾಗಲ್ಲ. ಲಾಸ್ಟಲ್ಲಿ MMHLsನ ರೀಚ್ ಆದಮೇಲೆ ಅಲ್ಲಿ ಒಂದು 10 ರುಪೀಸ್ ಚೆಕ್ ಪೋಸ್ಟ್ಗೆ ಪೇ ಮಾಡಬೇಕಾಗುತ್ತೆ ನೀವು. ಆ್ಯಕ್ಚುಲಿ ನಾವು ಹೋಗಿದ್ದು ಪೌರ್ಣಮಿಗೆ ನೆಕ್ಸ್ಟ್ ದಿಸ್ ಅನ್ನೋದ್ರಿಂದ ರಶ್ಶು ಸ್ವಲ್ಪ ಕಡಿಮೆನೆ ಇತ್ತು ಸ್ಯಾಟರ್ಡೆ. ನೀವು ಹೋಗಬೇಕಾದ್ರೆ ಸ್ವಲ್ಪ ನೋಡ್ಕೊಂಡೋಗಿ, ಮೇ ಬಿ ಸಂಡೇ ಎಲ್ಲ ಹೋದರೆ ತುಂಬಾ ರಶ್ ಇರುತ್ತೆ. ನಾವು ಹೋಗಬೇಕಾದ್ರೆ ರಶ್ಶೇ ಇಲ್ಲದೆ ಇರೋದ್ರಿಂದ ಜಸ್ಟ್ 10-15 ಮಿನಿಟ್ಸ್ ಆಯಿತು ಅಷ್ಟೇ ದರ್ಶನ ಮಾಡೋಕ್ಕೆ. ಆರಾಮಾಗಿ ಒಳಗಡೆ ಹೋಗಿ ಮತ್ತೆ ಡೈರೆಕ್ಟಾಗಿ ಈಚೆ ಬಂದಿದ್ವಿ. ಅಲ್ಲೇ ಅನ್ನದಾನ ಸಿಗ್ತಿರುತ್ತೆ, ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಲಂಚು ಎಲ್ಲ ಸಿಗುತ್ತೆ. ಅಲ್ಲೇ ಆರಾಮಾಗಿ ತಿನ್ಕೊಳ್ಳಿ, ಯಾಕಂದರೆ ಆಲ್ಮೋಸ್ಟ್ ಆ ಕಡೆ ಇರೋ ಹೋಟ್ಲಲ್ಲಿ ಸ್ವಲ್ಪ ತಿನ್ನೋಕ್ಕಾಗಲ್ಲ, ಅಷ್ಟೊಂದು ಹೇಳ್ಕೊಳ್ಳೋ ಥರ ಇರಲ್ಲ. ಅದರಿಂದ ನಿಮಗೆ ಪ್ರಸಾದನೇ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಇರಾ ಆ್ಯಕ್ಚುಲಿ ಮಲೆ ಮಹದೇಶ್ವರ ಬೆಟ್ಟ ಬಂದು ತುಂಬಾ ದೊಡ್ಡ ದೇವಸ್ಥಾನ, ಆದರೆ ಮೇಂಟೆನೆನ್ಸ್ ಅಷ್ಟೊಂದು ಹೇಳ್ಕೊಳ್ಳೋ ಥರ ಇಲ್ಲ. ಈಗ ನೀವು ತೊಡ್ತಿರ್ತಿ ಮತ್ತು ಈ ಕಡೆ ಧರ್ಮಸ್ಥಳ ಎಲ್ಲ ಹೋದರೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಿರ್ತಾರೆ, ಬಟ್ ಇಲ್ಲಿ ನೀವು ನೋಡಿದ್ರೆ ಅಷ್ಟೊಂದು ಕ್ಲೀನಾಗಿ ಮೇಂಟೈನ್ ಮಾಡ್ತಿಲ್ಲ. ಮೇ ಬಿ ಹೋಗ್ತಿರೋ ಜನನೂ ಆ ಥರನೇ ತುಂಬಾ ಗಲೀಜು ಮಾಡ್ತಿರ್ಬೋದು. ಅದರಿಂದ ನೀವು ಯಾರಾದರೂ ಹೋದರೆ ದಯವಿಟ್ಟು ಪ್ಲಾಸ್ಟಿಕ್ಸ್ನ ಎಲ್ಲೂ ಹಾಕ್ಬೇಡಿ, ನಿಮ್ಮ ವೆಹಿಕಲ್ಸಲ್ಲೇ ಇಟ್ಕೊಂಡು ಮತ್ತೆ ರಿಟರ್ನ್ ತೊಗೊಬನ್ನಿ, ಅದೊಂದು ಇನಿಷಿಯೇಟಿವ್ ತೊಗೊಳ್ಳಿ. ಆವಾಗಲೇ ಈ ದೇವಸ್ಥಾನ ಇನ್ನೂ ಕ್ಲೀನಾಗಿರುತ್ತೆ ಅಂತ ನಾನು ಕೇಳ್ಕೊತಿದ್ದೀನಿ. ಇತ್ತೀಚಿಗಂತೂ ಹೊಸದಾಗಿ ನಿರ್ಮಾಣ ಆಗಿರೋ ಈ ಮಾದಪ್ಪನ ಸ್ಟ್ಯಾಚು ಇದೆಯಲ್ಲ, ತುಂಬಾ ಫೇಮಸ್ ಆಗ್ಬಿಟ್ಟಿದೆ. ನೀವು ಮಲೆ ಮಹದೇಶ್ವರ ಬೆಟ್ಟದಿಂದ ಯಾವ ಕಡೆಯಿಂದ ನೋಡಿದ್ರು ಈ ಸ್ಟ್ಯಾಚುನೇ ಕಾಣ್ತಿರುತ್ತೆ, ಅದರಿಂದ ತುಂಬಾ ಅದ್ಭುತವಾಗಿ ಕಾಣ್ತಿತ್ತು. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಇನ್ನೂ ಅದು ಓಪನ್ ಆಗಲಿಲ್ಲ, ಎಂಟ್ರಿ ಕೊಟ್ಟಿಲ್ಲ ಯಾರಿಗೂ. ಬೊಮ್ಮಾಯಿ ಸರ್ ಅವರು ರೀಸೆಂಟಾಗಿ ಅದನ್ನು ಓಪನ್ ಮಾಡಿಬಿಟ್ಬಿಟ್ಟು ಹೋಗಿದ್ದಾರೆ, ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ವರ್ಕ್ಸ್ ಎಲ್ಲ ಮುಗ್ದಿಲ್ಲ ಅನ್ನೋದ್ರಿಂದ ಇನ್ನೂ ಅದು ಪೆಂಡಿಂಗಲ್ಲೇ ಇಟ್ಟಿದ್ದಾರೆ. ಯಾವಾಗ ಓಪನ್ ಮಾಡ್ತಾರೋ ಗೊತ್ತಿಲ್ಲ. ಓಪನ್ ಮಾಡಿದಾಗ ನಾನು ಹೋಗಬೇಕಾದ್ರೆ ಮತ್ತೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ.
ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಹೋಗ್ತಿದೀವಿ ಮನೆಗೆ. ಮಧ್ಯದಲ್ಲಿ ನಾವು ನಾಗಮಲೆಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಅದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ, ಅದು ನಾನು ನೆಕ್ಸ್ಟ್ ವೀಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನೀವು ಏನಾದ್ರೂ ಮತ್ತೆ ಇದೇ ರೂಟ್ ಅಲ್ಲಿ ರಿಟರ್ನ್ ಹೋಗ್ತಿದ್ದೀರಾ ಅಂದ್ರೆ ಆಲ್ಮೋಸ್ಟ್ ಒಂದು 5:30 ಒಳಗಡೆ ಅಲ್ಲಿ ರೀಚ್ ಆಗತ್ತ ನೋಡ್ಕೊಳ್ಳಿ. ಎಲ್ಲಂದ್ರೆ ಆಲಂಬಡಿ ನಾನು ಆಲ್ರೆಡಿ ಹೇಳಿದ್ನಲ್ಲ, ತೆಪ್ಪದಿಂದ ದಾಟಿಸ್ತಾರಂತ. ಈಗ ನೀವು ಕರ್ನಾಟಕ ಸೈಡ್ ಇಂದ ಮತ್ತೆ ತಮಿಳ್ನಾಡು ಸೈಡ್ ಹೊಗೇನಕಲ್ಗೆ ತೆಪ್ಪದಲ್ಲಿ ದಾಟಬೇಕಾಗುತ್ತೆ. ಅದು ಬಂದು ನಿಮಗೆ ಸರ್ವಿಸ್ ಮಾರ್ನಿಂಗ್ 6 to evening 6 ತನಕ ಇರುತ್ತೆ. ಸೇಫರ್ ಸೈಡ್ಗೆ ನೀವು 5:30 ಒಳಗಡೆ ಹೋಗ್ಬಿಟ್ಟು ರೀಚ್ ಆಗೋ ಥರ ನೋಡ್ಕೊಳ್ಳಿ. ಈಗ ನೋಡಿ ಪಕ್ಕದಲ್ಲಿ ಒಂದು ಜಿಂಕೆ ಕಾಣ್ತಿದೆ ನಿಮಗೆ, ಪಕ್ಕದಲ್ಲಿ ರೋಡಲ್ಲೇ ತಿರುಗಾಡ್ತಿದ್ದಾವೆ. ಅದರಿಂದನೇ ಈ ರೂಟ್ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ತುಂಬಾ ಅದ್ಭುತವಾದ ಒಂದು ರೂಟ್ ಇದು. தெலுங்கு தெரியல, ஒண்ணும் தெரியல. ಇಷ್ಟೇ ಗೈಸ್ ಈ ವಿಡಿಯೋ. ಈ ವಿಡಿಯೋದಲ್ಲಿ ನೋಡಿರೋ ನ್ಯೂ ರೂಟು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಇಷ್ಟ ಆಗಿದ್ರೆ ಒನ್ ಟೈಮ್ ಟ್ರೈ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಬಂದ್ಬಿಟ್ಟು. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಬಿಟ್ಟು ಈ ತರ ಒಂದು ರೂಟ್ ಇದೆ ಹೋಗೋಣ ಬನ್ನಿ ಅಂತ ಕರ್ಕೊಂಡೋಗಿ. ಇದೇ ತರ ಹೊಸ ಹೊಸ ಕಂಟೆಂಟ್ ಜೊತೆ ವೀಕ್ಲಿ ವೀಕ್ಲಿ ನಿಮ್ ಮುಂದೆ ಬರ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನು ಕ್ಲಿಕ್ ಮಾಡ್ಕೊಳ್ಳಿ. ಆವಾಗಲೇ ನಾನಾಕ ವಿಡಿಯೋಸ್ ನಿಮಗೆ ನೋಟಿಫೈ ಆಗ್ತಾ ಬರುತ್ತೆ. ಇನ್ಸ್ಟೆಂಟ್ ಆಗಿ ನಾನು ಎಲ್ಲೆಲ್ಲ ಹೋಗ್ತಿದ್ದೀನಿ ಅಂತ ಗೊತ್ತಾಗಬೇಕಾದ್ರೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನ ಹೋಗಿ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಗೈಸ್.